ನಮಸ್ತೆ, ನಮಸ್ಕಾರ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ವಿಡಿಯೋ ಇದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಚೇಂಜ್ ಮಾಡೋದು ಹೇಗೆ, ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು ನಿಮ್ಗೆ ಇಲ್ಲಿನ ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದು ಹೇಗೆ, ಮತ್ತು ಎಕ್ಸಾಮ್ ಕ್ಲಿಯರ್ ಮಾಡೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡಿರಂತೆ ಈ ವಿಡಿಯೋದಲ್ಲಿ. ಸೊ ನನ್ನ ಹತ್ರ ಆಲ್ರೆಡಿ ಡ್ರೈವಿಂಗ್ ಲೈಸೆನ್ಸ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮಗೆ ಯೂಸ್ ಆಗಲಿ ಅಂತ. ಸೊ ಈಗ ವಿಡಿಯೋದಲ್ಲಿ ಎಲ್ಲ ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಹಾಗೆ. ಲೆಟ್ಸ್. ಸೊ ನೀವೇನೋ ಥಿಂಕ್ ಮಾಡ್ತಿದ್ರೆ ನನ್ನ ಹತ್ರ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದೆ, ಅದು ಕೂಡ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇದೆ, ಅದು ಓಡಿಸ್ಬೋದಲ್ಲ ಅಂತಂದರೆ. ಸೊ ಎಸ್, ನೀವು ಓಡಿಸ್ಬೋದು, ಬಟ್ ಓನ್ಲಿ 6 ತಿಂಗಳಿಗೆ ಮಾತ್ರ. 6 ತಿಂಗಳಾದ್ಮೇಲೆ ನೀವು ಅದನ್ನು ತೊಗೊಂಡು ಯೂಸ್ ಮಾಡೋಕ್ಕಾಗಲ್ಲ ಯುರೋಪಲ್ಲಿ ಬಂದಮೇಲೆ. ಸೊ 6 ತಿಂಗಳಲ್ಲಿ ಒಳಗಡೆ ನೀವು ಆ ಡ್ರೈವಿಂಗ್ ಲೈಸೆನ್ಸ್ ಯೂಸ್ ಮಾಡ್ಬೋದು. ಅದಾದಮೇಲೆ ನೀವು ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಲೇಬೇಕು. ಆಮೇಲೆ ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡ್ಬೋದಾ, ಇಲ್ಲ, ಆ್ಯಕ್ಚುಲಿ 6 ತಿಂಗಳು ಬಂದಾದ್ಮೇಲೇ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋಕ್ಕಾಗೋದು. ಅವಾಗಲೇ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿ ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್. ಸೊ ಅಲ್ಲಿವರೆಗೂ ಕಾಯಬೇಕು. ಸೊ ಅದಕ್ಕಿಂತ ಮುಂಚೆ ನೀವು ಯುರೋಪ್ ಕಂಟ್ರೀಸ್ ಓಡಾಡ್ತೀವಿ ಅಂದರೆ ನೀವು ಬೇಕಾದ್ರೆ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಯೂಸ್ ಮಾಡ್ಬೋದು, ವಿತ್ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇರುವಂಥದ್ದು. ಓಕೆನಾ? ಒಂದು ಸಲ ನಿಮ್ಮ ಹತ್ರ ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್ ಬಂದಮೇಲೆ ನೀವು ಎಲ್ಲಿ ಯುರೋಪಿಯನ್ ಯಾವ ಯುರೋಪಿಯನ್ ಕಂಟ್ರೀಸಲ್ಲಿ ಬೇಕಾದ್ರೂ ಓಡಿಸ್ಬೋದು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಆ್ಯಕ್ಚುಲಿ. ಆಮೇಲೆ ಇದು ಬಂದು ಸೇಮ್ ವ್ಯಾಲಿಡಿಟಿ ಇರುತ್ತೆ, ನಿಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸಲ್ಲಿ ಏನು ವ್ಯಾಲಿಡಿಟಿ ಇತ್ತೋ ಅದೇ ವ್ಯಾಲಿಡಿಟಿ ಇದ್ರಲ್ಲಿ ಕೂಡ ಇರುತ್ತೆ. ಸೊ ಇವಾಗ ನೀವೇನಾದರೂ ನಂತರ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಹೊಸದಾಗಿ ಅಪ್ಲೈ ಮಾಡಬೇಕು ಅಂತಂದರೆ ತುಂಬ ಖರ್ಚಾಗುತ್ತೆ, ಮತ್ತು ತುಂಬ ಕಷ್ಟ ಕೂಡ ಇರುತ್ತೆ. ಥಿಯರಿ ಎಕ್ಸಾಮು ಮತ್ತು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಕೊಡಬೇಕಾಗುತ್ತೆ, ಸೊ ಕಷ್ಟ. ಅದ್ರ ಬದಲು ಇಂಡಿಯಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಅದನ್ನು ಎಕ್ಸ್ಚೇಂಜ್ ಮಾಡ್ತೀವಿ ಅಂದರೆ ಸ್ಟೆಪ್ ಈಸಿ ಆ್ಯಕ್ಚುಲಿ ಅದು, ಅದನ್ನೇ ಈಗ ಹೇಳೋಕೆ ಹೋಗೋದು. ಬಟ್ ನೀವೇನಾದರೂ ಹೊಸ ಡ್ರೈವಿಂಗ್ ಲೈಸೆನ್ಸ್ ಇಲ್ಲೇ ನೋಡಬೇಕು ಅನ್ನಂಗಿದ್ರೆ ನನ್ನ ವಿಡಿಯೋ ಅದಕ್ಕೆ ಸಜೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಡಿಫ್ರೆನ್ಸ್ ಪ್ರೋಸೆಸ್ ಅದಕ್ಕೆ. ಸೊ ನಂದು ಇಲ್ಲಿ ಏನಾದರೂ ಎಕ್ಸ್ಚೇಂಜ್ ಮಾಡೋವಂಥ ಪ್ರೋಸೆಸ್ ಅಷ್ಟೇ ಇದು, ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಇಲ್ಲಿನ ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದು. ಸೊ ಅದರ ಪ್ರೋಸೆಸ್ ನೋಡೋಣ ಈಗ. ಲೆಟ್ಸ್ ಗೋ. ಎಸ್, ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ PWPW ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಬೇಕು. ಹೇಗೆ ಅಂತ ಒಂದು ಇಲ್ಲಿ ಹಾಕಿದ್ದೀನಿ ನೋಡಿ. ಈಗ ಎಲ್ಲ ಸ್ಟೆಪ್ ವೈಸ್ ಕೂಡ ಎಲ್ಲ ಸೇಮ್ ಡೀಟೇಲ್ಸು ಈ ಥರ ಮೆನ್ಷನ್ ಮಾಡಿ, ನಿಮ್ಮ ಪೆಸಲ್ ನಂಬರು, ನೇಮು, ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಮಾಡಾದಮೇಲೆ ನಿಮಗೊಂದು ಲಿಂಕ್ ಬರುತ್ತೆ ಇಮೇಲಲ್ಲಿ, ಆ ಇಮೇಲಲ್ಲಿ ವೆರಿಫೈ ಮಾಡಿ ನಿಮ್ಮ ಲಿಂಕ್ನ, ಐ ಮೀನ್ ದಿ ನಿಮ್ಮ ಅಕೌಂಟ್ನ. ಅದಾದಮೇಲೆ ನೀವು ಲಾಗಿನ್ ಅದು ಮಾಡ್ಕೊಬೋದು ಈ PWPW ವೆಬ್ಸೈಟಲ್ಲಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಹೇಳಿ, DL ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ನಿಮ್ಗೇನು ಸ್ಟೆಪ್ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು, ಅದು ಸಬ್ಮಿಟ್ ಮಾಡಬೇಕು, ಮತ್ತು ಆನ್ಲೈನಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದಮೇಲೆ ನಿಮಗೆ PKK ನಂಬರ್ ಬರುತ್ತೆ, ಆ PKK ನಂಬರ್ ತೊಗೊಂಡು ನೀವು ಎಕ್ಸಾಮ್ ಸ್ಲಾಟ್ ಬುಕ್ ಮಾಡಬೇಕು. ಮತ್ತು ಎಕ್ಸಾಮ್ ಥಿಯರಿ ಎಕ್ಸಾಮ್ ಹೋಗಿ ಬರೆದು ಬರಬೇಕು. ಥಿಯರಿ ಎಕ್ಸಾಮ್ ಬರೆದು ಬಂದಾದಮೇಲೆ ಒಂದು ಮಂತ್ ಆದಮೇಲೆ ಅಂದರೆ ರಿಸಲ್ಟ್ ಆವಾಗ ಬರುತ್ತೆ, ಆನ್ ಸ್ಪಾಟ್ ರಿಸಲ್ಟ್ ಬರುತ್ತೆ. ಪಾಸ್ ಆಗಿದರೆ ಒಂದು ಮಂತಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಸೇಯಿಂಗ್ ದಟ್ ಕಾರ್ಡ್ ರೆಡಿ ಆಗಿದೆ, ಬಂದು ಕಲೆಕ್ಟ್ ಮಾಡಿ ಅಂತ. ಹೋಗಿ ನಿಮ್ಮ ಕಾರ್ಡು ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ನ ಕೊಟ್ಟು ಅವ್ರದ್ದು ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಬರ್ಬೇಕು. ಇದು ಸ್ಟೆಪ್ಸು. ಸೊ ಇವಾಗ ಅಪ್ಲಿಕೇಶನ್ ಫಾರ್ಮು ಹೆಂಗೆ ತಗೊಂಡು ಚೆಕ್ ಮಾ ಹೋಗೋಣ, ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಲೆಟ್ಸ್ ಗೋ. PWPW ಅಲ್ಲಿ ನಿಮ್ಮ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡೋದು ಆದಮೇಲೆ ನೀವು ಫಸ್ಟ್ ಏನು ಮಾಡ್ತೀರಿ ಅಂದರೆ ಒಂದು ಟ್ರಸ್ಟೆಡ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಟ್ರಸ್ಟೆಡ್ ಪ್ರೊಫೈಲ್ ಕ್ರಿಯೇಟ್ ಮಾಡೋಕ್ಕೆ ಇವೆಲ್ಲ ಫಾರ್ಮೆಟಲ್ಲಿ ನೋಡ್ಬೋದು ನೀವು ಈ ಫಾರ್ಮೆಟ್ಗಳಲ್ಲಿ. ಅಂದರೆ ನೀವು ಬ್ಯಾಂಕಿಂದನೂ ಟ್ರಸ್ಟೆಡ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೋದು, ಮತ್ತು ಫೆಸಿಲಿಟಿ ಯಾವ್ದು ಹೋಗ್ಬಿಟ್ಟು ಅಲ್ಲಿ ಟ್ರಸ್ಟೆಡ್ ಪ್ರೊಫೈಲು, ಈ ಥರ EID ಇಂದನೂ, ಮತ್ತು ವಿಡಿಯೋ ಕಾಲ್ ವಿತ್ ಅಫಿಷಿಯಲ್, ಈ ಥರ ಈ ಫಾರ್ಮೆಟ್ಸ್ಗಳಲ್ಲಿ ಈ ಇವ್ರ ಕಡೆಯಿಂದ ಟ್ರಸ್ಟೆಡ್ ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅದೊಂಥರ ಯೂಸ್ಫುಲ್, ಇಲ್ಲಿ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ನಿಮ್ಮ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೂ ಕೂಡ ಯೂಸ್ ಆಗುತ್ತೆ ಟ್ರಸ್ಟೆಡ್ ಪ್ರೊಫೈಲು. ಸೊ ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ಹಂಗೆ. ಸೊ ಈಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಣ. ಸೊ ನೀವು ಹೋಮ್ ಪೇಜ್ ಹೋದ ತಕ್ಷಣ ಲಾಗಿನ್ ಆದಮೇಲೆ ಇಲ್ಲಿ ಸಬ್ಮಿಟ್ ಅನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ನೀವು ಮೇಕ್ ಅನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಅದು ಒಳಗಡೆ ಹೋದ್ಮೇಲೆ ನೀವು ಫಸ್ಟ್ ಬಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ವೆಬ್ಸೈಟ್ ಪೂರಾ ಪೊಲೀಸ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ನಾನು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಲೈಕ್ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಈ ಪೇಜ್ನ. ಸೊ ನೀವು ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಫಿಲ್ ಮಾಡ್ಕೊಳ್ಳಿ ಡೀಟೇಲ್ಸ್ನ. ಸೊ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಿಮ್ಗೆ ಹಂಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಬೈ ಡಿಫಾಲ್ಟ್ ಅದು ಪೊಲೀಸ್ ಲ್ಯಾಂಗ್ವೇಜ್ ಆಗಿರೋದು ನಾನು ಹೇಳ್ತಾ ಇರೋದು ಈಗ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಲ್ಲಿ. ಸೊ ಫಸ್ಟ್ ಬಂದು ವಿವಿಧಶಿಪ್ ಯಾವುದು ಅಂತ ಕೇಳುತ್ತೆ. ನಂದು ಪ್ರೆಸೆಂಟ್ ನಾನಿರೋದು ಕ್ರಾಕೋ, ಸೊ ಲೆಸರ್ ಪೋಲ್ಯಾಂಡು. ಆಫೀಸ್ ನಾನು ಸೆಲೆಕ್ಟ್ ಮಾಡಿರೋದು ಸಿಟಿ ಆಲ್ ಕ್ರಾಕೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಟೈಪ್ ಆಫ್ ರಿಕ್ವೆಸ್ಟು ಅಂತ ಇರುತ್ತೆ, ಅದು ಬಂದು ನಾನು ಡ್ರೈವರ್ಸ್ ರೈಟ್ ಅಂತ ಹಾಕಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಪ್ರಪೋಸಲ್ ಬಂದು ಎಕ್ಸ್ಚೇಂಜ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿ ಹೋದಾಗ ನಿಮಗೆ ಪ್ಲೀಸ್ ಎಂಟರ್ ಯುವರ್ ಲಾಸ್ಟ್ ನೇಮ್ ಅಂತ ಇರುತ್ತೆ. ಲಾಸ್ಟ್ ನೇಮು, ಮತ್ತು ಇವರು ಫಸ್ಟ್ ನೇಮು, ಸೆಕೆಂಡ್ ನೇಮು, ಮತ್ತು ಇವರು ಗಿವನ್ ನೇಮು, ಮತ್ತು ಇವರ ನಿಮ್ಮ ಮಿಡಲ್ ನೇಮ್ ಏನಿದ್ರೆ ಅವೆನ್ಸನ್ ಮೆನ್ಷನ್ ಮಾಡಿ. ಮತ್ತು ಪೆಸಲ್ ನಂಬರ್ ಎಂಟ್ರಿ ಮಾಡಿ ಕೇಳುತ್ತೆ, ಪೆಸಲ್ ನಂಬರ್ ಅಂತ ಪೆಸಲ್ ನಂಬರ್ ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಆಮೇಲೆ ಪ್ಲೇಸ್ ಆಫ್ ಬರ್ತು ಇಂಡಿಯಾ, ಸೇಮ್ ಇಂಡಿಯಾದಲ್ಲಿ ಯಾವ್ದು ಪ್ಲೇಸ್ ಅಂತೇಳಿ, ಸಿಟಿಜನ್ಶಿಪ್ ಇಂಡಿಯಾ,
ಇಂಡಿಯಾ ಪೋಸ್ಟ್ ಕೋಡ್, ಸಾರಿ ಇಲ್ಲಿನ ಪೋಸ್ಟ್ ಕೋಡ್ ಹಾಕ್ಬೇಕು ನೀವು, ಇಲ್ಲಿನ ಕರಾಕೋ ಪೋಸ್ಟ್ ಕೋಡ್ ಹಾಕಬೇಕು. 3 1 2 3 5 ನಾನು ಇರೋದು, ಸೊ ನೀವು ಇರೋದು ಯಾವುದು ಅಂತ ನೋಡ್ಕೊಂಡು ಹಾಕಿ. ಮತ್ತು ಸಿಟಿ ಬಂದು ಕರಾಕೋ, ಅಂದರೆ ಸ್ಟ್ರೀಟ್ ಬಂದು ನಿಮ್ಮ ಸ್ಟ್ರೀಟು, ಆಮೇಲೆ ಹೌಸ್ ನಂಬರು, ಮತ್ತು ಪ್ರಿಮೈಸಸ್ಸು, ಮತ್ತು ಫೋನ್ ನಂಬರು, ಮತ್ತು ಇಮೇಲು, ಇವೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ನಿಮ್ಮದು. ಅದರ ನೆಕ್ಸ್ಟ್ ಸೆಕ್ಷನ್ ಹೋದಾಗ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ ಹೋದರೆ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂಡ್ ಟು ಮೀ ಆಸ್ ದಿ ನಂಬರ್ ಡ್ರೈವರ್ ಲೈಸೆನ್ಸ್, ಆ್ಯಕ್ಚುಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ಅದರದ ಪ್ರಿಂಟ್ ನಂಬರ್ ಮೇಲೆ ಇರುತ್ತೆ, ಆ್ಯಕ್ಚುಲಿ ಅಂದರೆ ಇಂಡಿಯನ್ ಕಾರ್ಡಲ್ಲಿ ತೋರಿಸಿ ನೋಡಿ, ಈಗ ಈ ನಂಬರ್ಗಳೆಲ್ಲ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮೆನ್ಷನ್ ಮಾಡಿ, ಅದಾದಮೇಲೆ ನೆಕ್ಸ್ಟು ಇಶ್ಯೂಯಿಂಗ್ ಅಥಾರಿಟಿ ಬಂದು ಯಾವುದು ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ನಿಮ್ಮದೇನು ಯಾರು ಇಶ್ಯೂ ಮಾಡಿರೋದಂತ. ಅದು ಇಂಡಿಯಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಲ್ಲ, ಸೊ ಅದು ಮೆನ್ಷನ್ ಮಾಡಿ. ಮತ್ತು ಅದು ಇಶ್ಯೂ ಡಾಕ್ಯುಮೆಂಟ್, ನೀವು ಕಾರ್ದು ಡ್ರೈವಿಂಗ್ ಆಗಿದ್ರೆ, ನೀವು ಎಕ್ಸಾಂಪಲ್ ನಿಮ್ಮದು ಕಾರು ಫೋರ್ ವೀಲರ್ದು ಲೈಸೆನ್ಸ್ ಆಗಿದ್ದರೆ ಅದನ್ನು ಬಿ ಅಂತಾರೆ ಇಲ್ಲಿ. ಮತ್ತು ನಿಮ್ಮ ಮೋಟ್ರ್ ಬೈಕ್ ಕೂಡ ಇದೆ ಅಂದರೆ ಎ ಅಂತಾರೆ. ಸೊ ನಾನು ಬಿ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಸೊ ದಟ್ ಐ ನೀಡ್ ಓನ್ಲಿ ಕಾರ್ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ. ಸೊ ಬಿ ಅಂತ ಸೆಲೆಕ್ಟ್ ಮಾಡಿರ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಹಂಗೆ ಹೋದರೆ, ನೆಕ್ಸ್ಟ್ ಸೆಕ್ಷನಲ್ಲಿ ಬಿ ಅಂತ ಸೆಲೆಕ್ಟ್ ಮಾಡಿರ್ತೀನಿ, ಎಕ್ಸ್ಚೇಂಜ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂಡ್ ಅಬ್ರಾಡ್ ವಿತೌಟ್ ಚೆಕಿಂಗ್ ಕ್ವಾಲಿಫಿಕೇಶನ್ ಇಸ್ ಬಿ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಅದು ನೆಕ್ಸ್ಟ್ ಸೆಕ್ಷನ್, ನೆಕ್ಸ್ಟ್ ಸೆಕ್ಷನಲ್ಲಿ ಮತ್ತೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಏನು ಡಾಕ್ಯುಮೆಂಟ್ಸ್ ಹೆಂಗೆ ಅಂತ ಈಗ ಹೇಳ್ತೀನಿ ನೋಡಿ. ಇವಾಗ ಡಾಕ್ಯುಮೆಂಟ್ಸ್ ಏನು ಬೇಕು ನೋಡೋಣ. ಈ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಫಸ್ಟು ನಿಮಗೆ 3.5 cm x 4.5 cm ಇರುವಂಥ ಸೈಜ್ ಇರುವಂಥ ಒಂದು ಫೋಟೋ ಕಾಪಿ ಬೇಕು ನಿಮ್ಮದು. ಅದಕ್ಕೂ 20 KB ಇರಬೇಕು, JPG ಫಾರ್ಮೆಟಲ್ಲಿ. ಮತ್ತು ಸಿಗ್ನೇಚರ್ ಕೂಡ ನೀವು ಸೇಮ್ 7 2 2 cm 20 KB ಇರುವಂಥ JPG ಫಾರ್ಮೆಟಲ್ಲಿ ಬೇಕು. ಇದು ಕೂಡ ನೀವೆಲ್ಲ ಬರೆದು ಬೇಕಾದ್ರೆ ಫೋಟೋ ಇಟ್ಕೊಂಡು ಅದನ್ನು ರಿಸೈಜ್ ಮಾಡ್ಕೊಬೇಕಾದ್ರೆ ನೀವು ಅದನ್ನು JPG ಫಾರ್ಮೆಟ್ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಬೇಕು ಅಂದರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸು. ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಏನು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರೋ ಯಾರಾದರೂ ಟ್ರಾನ್ಸ್ಲೇಟರ್ ಕೊಟ್ಟು ಅದನ್ನು ಟ್ರಾನ್ಸ್ಲೇಟ್ ಮಾಡಿಸ್ಕೊಬೇಕು, ಅವರು ಸೀಲು ಸಿಗ್ನೇಚರ್ ಹಾಕಿ ಒಂದು ಕನ್ಫರ್ಮೇಷನ್ ಪೇಜ್ ಕೊಡ್ತಾರೆ, ಅದು ಬೇಕು. ಮತ್ತು ಅದಾದಮೇಲೆ ಕನ್ಫರ್ಮೇಷನ್ ಫಾರ್ಮ್ ದಿ ಪರಿವಾಹನ್ ಪೇಜು, ಅಂದರೆ ಪರಿವಾಹನ್, ಇಂಡಿಯಾದಲ್ಲಿ ಪರಿವಾಹನ್ ವೆಬ್ಸೈಟ್ ಅಂತ ಇದೆ ಗೌರ್ಮೆಂಟ್ದು. ಆ ಪರಿವಾಹನ್ ವೆಬ್ಸೈಟಲ್ಲಿ ನೀವು ಕೂಡ ಅಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸ್ಟೇಟಸ್ನ ಚೆಕ್ ಮಾಡಿ ಅದನ್ನು ಪ್ರಿಂಟ್ ಔಟ್ ಮಾಡಿ ತೊಗೊಬೇಕು. ಅಂದರೆ ಕಂಟ್ರೋಲ್ ಪಿ ಹೊಡೆದು ಪ್ರಿಂಟ್ ಔಟ್ ಬರುತ್ತೆ, ಅದು ತೊಗೊಂಡು ಅದನ್ನು ನೀವು ಟ್ರಾನ್ಸ್ಲೇಟರ್ ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿಸ್ಕೊಂಡು ಅದನ್ನು ಆ ಕಾಪಿ ಕೂಡ ನೀವು ರೆಡಿ ಮಾಡಿಟ್ಕೊಬೇಕಾಗತ್ತೆ. ಸೊ ನಾವು ಒಂದು ಕಾಪಿ ಬಂದು ನಿಮ್ಮ ಫೋಟೋ, ಸೆಕೆಂಡ್ ಕಾಪಿ ಬಂದು ನಿಮ್ಮ ಸಿಗ್ನೇಚರು, ಥರ್ಡ್ ಬಂದು ಡ್ರೈವಿಂಗ್ ಲೈಸೆನ್ಸು. ಡ್ರೈವಿಂಗ್ ಲೈಸೆನ್ಸ್ ಜೊತೆ ಏನೇನು ಅಟ್ಯಾಚ್ ಮಾಡಬೇಕು ಅಂದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಪ್ಲಸ್ ಅದರಲ್ಲಿ ಪರಿವಾಹನ್ದು ಕನ್ಫರ್ಮೇಷನ್ನು, ಮತ್ತು ಪೊಲೀಸ್ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಟ್ರಾನ್ಸ್ಲೇಟ್ ಮಾಡಿರೋದು, ಮತ್ತು ಇನ್ನೊಂದು ಬಂದು ಪರಿವಾಹನ ಟ್ರಾನ್ಸ್ಲೇಟ್ ಮಾಡಿರೋಂಥದ್ದು. ಒಟ್ಟು 4 ಡಾಕ್ಯುಮೆಂಟು ಒಂದೇ PDF ಫಾರ್ಮೆಟಲ್ಲಿ ನೀವು ಮರ್ಜ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಅದರ ನೆಕ್ಸ್ಟ್ ಏನು ಬೇಕು ಅಂತಂದರೆ ನಿಮಗೆ ಪಾಸ್ಪೋರ್ಟು ಕಾಪಿ ಬೇಕಾಗುತ್ತೆ, ಲಾಸ್ಟ್ ಪೇಜು ಮತ್ತು ಫಸ್ಟ್ ಪೇಜು ಕಾಪಿ ಬೇಕಾಗುತ್ತೆ, ಅದು ಕೂಡ ಒಂದೇ PDF ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಸಾ ಇದ್ದರೆ ಕಾರ್ ತಗೋಬೀತು, ಇದ್ರೆ ಕಾರ್ ತಗೋಬೀತು, ಇಲ್ಲಾಂದರೆ ಬ್ಲೂ ಕಾರ್ಡ್ ಇದ್ರೆ ಬ್ಲೂ ಕಾರ್ಡ್, ಅದರದೊಂದು ಸ್ಕ್ಯಾನ್ ಮಾಡಿಕೊಂಡು ಒಂದು PDF ರೆಡಿ ಮಾಡಿಟ್ಕೊಳ್ಳಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಪ್ಲೋಡ್ ಮಾಡೋಕ್ಕೆ, ಇಷ್ಟು ರೆಡಿ ಮಾಡಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಹೇಗೆ ಅಂತ. ಸೊ ಈಗ ನೆಕ್ಸ್ಟ್ ಸೆಕ್ಷನಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟ್ ಬಂದು ಫೋಟೋ ಅಪ್ಲೋಡ್ ಮಾಡ್ತೀರಾ, ಈ ಜಾಗದಲ್ಲಿ ಫೋಟೋ ಅಪ್ಲೋಡ್ ಮಾಡಿ. ಅದು ನೆಕ್ಸ್ಟ್ ಲಾಸ್ಟ್ ಒನ್ನಲ್ಲಿ ನೀವು ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸು ಮತ್ತು ಪೊಲೀಸ್ ಟ್ರಾನ್ಸ್ಲೇಟ್ ಮಾಡಿರೋಂಥ ಪರಿವಾಹನು ಎಲ್ಲನೂ ಒಂದೇ ಡೇಲ್ ಅಟ್ಯಾಚ್ ಮಾಡಿರ್ತಿರಲ್ಲ PDF, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲಿ ಅಂತಂದರೆ ಫೋಟೋ ಕಾಪಿ ಆಫ್ ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ಇದರಲ್ಲಿ ಎಲ್ಲ ಆನ್ ರಿಟರ್ನ್ ಸಿಗ್ನೇಚರ್ ಅಂತ, ಅದನ್ನ ಅಲ್ಲಿ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಟ್ಯಾಚ್ಮೆಂಟ್ ಅಂತ ಕೇಳಿದ ನೇಮ್ ಆಫ್ ದಿ ಅನದರ್ ಅಟ್ಯಾಚ್ಮೆಂಟು, ಅಲ್ಲಿ ಕಾರ್ತ ಪಬೀತು ಅಂತ ಹಾಕಿ ಇಲ್ಲೊಂದು ಪಾಸ್ಪೋರ್ಟ್ ಅಂತ ಹಾಕ್ಬಿಟ್ಟು ಅದನ್ನು ಅಟ್ಯಾಚ್ ಮಾಡಿ. ಇಷ್ಟು ಅಟ್ಯಾಚ್ ಆದಮೇಲೆ ನೀವು ನೆಕ್ಸ್ಟು ಸಬ್ಮಿಟ್ ಹೊಡೀರಿ. ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಇನ್ನು ಸೆಕ್ಷನ್ FL ಏನು ಬರುತ್ತೆ ಅಂದರೆ ಅದು ಕೇಳುತ್ತೆ ಔಟ್ ಟು ಸಬ್ಮಿಟ್ ದಿ ಡಾಕ್ಯುಮೆಂಟ್ ಅಂತ. ಸೊ ನೀವು ಏನಂತ ಹಾಕಿ ಅಂದರೆ ಐಲ್ ಪಿಕೆಟ್ ಅಪ್ ಎನ್ ಪರ್ಸನ್ ಹಾಕಿ ಅದು ಸೆಲೆಕ್ಟ್ ಮಾಡಿ. ಮತ್ತು ದ ಕನ್ಫರ್ಮೇಷನ್ ಹೆಂಗೆ ಕಳಿಸ್ಬೇಕು ಅಂತ ಕೇಳಿದೆ, SMS ಇಮೇಲ್, ಅದು ಇಮೇಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾ ಯೂಶಲಿ ಇಮೇಲ್ ಅಂತ ಸೆಲೆಕ್ಟ್ ಮಾಡಿದೆ, ಮತ್ತು ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದೆ ಇನ್ ಪರ್ಸನ್ನು. ಸೊ ನೀವು ಇದನ್ನು ಎರಡು ಮೆನ್ಷನ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಸೆಕ್ಷನ್ G ಅಲ್ಲಿ ಸ್ಟೇಟ್ಮೆಂಟ್ಗಳೆಲ್ಲದಕ್ಕೂ ನೀವು ಎಲ್ಲದಕ್ಕೂ ಟಿಕ್ ಮಾರ್ಕ್ ಹಾಕ್ಕೊಳ್ಳಿ, ರೈಟ್ ಮಾರ್ಕ್ ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ಸೇಮ್ ವಾಟ್ ಎವರ್ ಐ ಮೆನ್ಷನ್ನ ಅವೆಲ್ಲ ಅಂತ ಹಾಕ್ಕೊಳ್ಳಿ. ಇದು ಲಾಸ್ಟ್ ಐ ಲಾಸ್ಟ್ ಮೈ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದು ಮಾತ್ರ ಅನ್ಟಿಕ್ ಮಾಡಿ. ಮತ್ತು ಕ್ಯಾರಿ ಔಟ್ ದಿ ರೋಡ್ ಟ್ರಾನ್ಸ್ಪೋರ್ಟ್ ವಿತ್ ವೇರಿಯಸ್ ವೆಹಿಕಲ್ ಅಂತ ಇದೆಯಲ್ಲ ಅದನ್ನು ಅನ್ಟಿಕ್ ಮಾಡಿ, ಅದು ಬಿಟ್ಟು ಮಿಕ್ಕಿದೆಲ್ಲ ಟಿಕ್ ಮಾಡಿ. ಸೊ ಇದಾದಮೇಲೆ ಸಬ್ಮಿಟ್ ಮಾಡಿ, ಅಂದರೆ ಲೈಕ್ ಸೇವ್ ಅಂಡ್ ಫರ್ದರ್ ಅಂತ ಹೋಗಿ, ಫರ್ದರ್ ಸ್ಟೆಪ್ಸ್ಗೆ ಹೋಗಿ. ಅವಾದಾದಮೇಲೆ ಪೇಮೆಂಟ್ ಸೆಕ್ಷನ್ ಬರುತ್ತೆ. ಪೇಮೆಂಟ್ ಸೆಕ್ಷನಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ, ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ. 100 zloty ಇರುತ್ತೆ ಆ್ಯಕ್ಚುಲಿ, ಇದು 100 zloty ಪೇ ಮಾಡಬೇಕಾಗುತ್ತೆ. ಮತ್ತು 2 zloty ಬಂದು ಇದೆ ಆನ್ಲೈನ್ ಪೇಮೆಂಟ್ ಅಂದರೆ 2 zloty ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾನೆ. ಸೊ 1 or 2 zloty ಯು ಹ್ಯಾವ್ ಟು ಪೇ. ಸೊ ಅದನ್ನು ನೀವು ಪೇ ಮಾಡಿ, ಪೇ ಮಾಡಾದಮೇಲೆ ಸೊ ನೀವು ಅಲ್ಲಿಂದ ಏನು ಬರುತ್ತೆ, ಒಂದು ಸಬ್ಮಿಟ್ ಮಾಡಿದ್ರೆ ಆ ಫಾರ್ಮ್ ತೋರಿಸುತ್ತೆ ನಿಮಗೆ ಇವೆಲ್ಲ ಪೇ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೀವು ವೇಟ್ ಮಾಡಬೇಕಾಗತ್ತೆ, ನಿಮಗೆ ಎಷ್ಟು ದಿವಸ ವೇಟ್ ಮಾಡಬೇಕಾಗತ್ತೆ ಅಂದರೆ
10 ಡೇಸ್ ಅಲ್ಲ 5 ಡೇಸ್ ಸಮಟೈಮ್ 6 ಡೇಸ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಪೇಯ್ಡ್ ಅಂತ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಕನ್ಫರ್ಮ್ಡ್ ಅಂತ ಬರುತ್ತೆ. ಸೊ ವಿ ಹ್ಯಾವ್ ಟು ವೆಯ್ಟ್. ಅಲ್ಲಿ ಕನ್ಫರ್ಮ್ ಅಲ್ಲಾದಮೇಲೆ ಅಪ್ಲಿಕೇಶನ್ ಎಲ್ಲ ಸರ್ ಓಕೆ ಆದಮೇಲೆ ಡ್ರೈವರ್ಸ್ ಕ್ಯಾಂಡಿಡೇಟ್ ಪ್ರೊಫೈಲ್ ಅನ್ನೋ ಜಾಗದಲ್ಲಿ ನಿಮಗೆ ಪಿ ಕೆ ನಂಬರ್ ಬರ್ ಶೋ ಆಗುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಲಿಂಕ್ ಬರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಕೊಡಿದ್ರೆ ನಿಮ್ಮ ಪಿ ಕೆ ನಂಬರ್ ಬರುತ್ತೆ. ಪಿ ಕೆ ನಂಬರ್ ಬಂತು ಅಂದರೆ ಯು ಆರ್ ಗುಡ್ ಟು ಅಪ್ಲೈ ಫಾರ್ ದಿ ಡ್ರೈವಿಂಗ್ ಲೈಸೆನ್ಸ್ ಅಂತ. ಅದು ಹೇಗೆ ಅಂದರೆ ನೆಕ್ಸ್ಟ್ ಹಂಗೆ ತೋರಿಸ್ತೀನಿ. ಸೊ ಕಂಗ್ರಾಟ್ಸ್, ಇವಾಗ ನಿಮಗೆ ಪಿ ಕೆ ನಂಬರ್ ಬಂದಿ ಅಂದರೆ ಇವಾಗ ಗುಟ್ಟು ಗೋ ಫಾರ್ ದಿ ಎಕ್ಸಾಮ್ ಅಂತ ಹೇಳಿದ್ನಲ್ಲ. ಸೊ ಈಗ ನಿಮಗೆ ಎಕ್ಸಾಮ್ ಡೇ ಸೆಲೆಕ್ಟ್ ಮಾಡೋಂಥ ದಿನ. ಸೊ ಎಕ್ಸಾಮ್ ಡೇ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಟ್ರೈ ಟು ಪ್ರಿಪೇರ್ ಯುವರ್ ಸೆಲ್ಫ್. ಸೊ ಅದು ಕೂಡ ತೋರಿಸ್ತೀನಿ ನಿಮಗೆ, ಲಾಸ್ಟ್ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ದು ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು ಅಂತ. ಸೊ ನನಗೆ ಟೋಟಲ್ ಆಗಿ ಎಕ್ಸಾಮಲ್ಲಿ ಏನೇನು ಟೆಸ್ಟ್ ಬಂತು ಎಲ್ಲ ಅದೇ ವೆಬ್ಸೈಟಲ್ಲಿ ಇತ್ತು. ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಡಿಟ್ಟು ಹಂಗೆ ಬಂದಿತ್ತು. ಸೊ ಹಂಗೆ ಬರದೆ ಹಂಗೆ ಸೆಲೆಕ್ಟ್ ಮಾಡಿದೆ, ಪಾಸ್ ಆಗೋಯ್ತು. ನಂದು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಯಿತು. ಸೊ ನೀವು ಕೂಡ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಬೇಕು ಅಂತ ಅದೇ ವೆಬ್ಸೈಟಲ್ಲಿ ಹೋಗಬೇಕಾಗುತ್ತೆ. ನಾನು ಹೇಳ್ತೀನಿ ಹಾಗೆ, ಫಾಲೋ ಮಾಡ್ತಾ ಇರಿ ವೀಡಿಯೋದಲ್ಲಿ. ಸೊ ಇವಾಗ ಎಕ್ಸಾಮ್ ಬುಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಈ ವೆಬ್ಸೈಟ್ಗೆ ಹೋಗಬೇಕು, ಇನ್ಫೋಕಾರ್ ಅಂತ ವೆಬ್ಸೈಟ್ಗೆ ಹೋಗಬೇಕು. ಇನ್ಫೋಕಾರ್ ಅಂತ ವೆಬ್ಸೈಟ್ಗೆ ಹೋದಾಗ ನೀವು ಅಲ್ಲಿ ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕೆಳಗಡೆ ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ ಅಂತ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪಿ ಕೆ ಗೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕು, ನಿಮ್ಮ ನೇಮು, ಲಾಸ್ಟ್ ನೇಮ್, ಎಫ್ ಎಸ್ ಎಲ್ಲು, ಪಿ ಕೆ ಗೆ ನಂಬರು, ಇಮೇಲು, ಫೋನ್ ನಂಬರು ಎಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಮೂವ್ ಆದರೆ ಅಲ್ಲಿ ಎಕ್ಸಾಮ್ ಡೇಟು, ಎಕ್ಸಾಮ್ ಡೀಟೇಲ್ಸು, ಸಮ್ಮರಿ, ಪೇಮೆಂಟ್ ಇವೆಲ್ಲ ಪ್ರೂಫ್ಸ್ ಆದಮೇಲೆ ನೀವು ಡೇಟೆಲ್ಲ ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀರಾ. ಸೊ ಆದಷ್ಟು ನೀವು ಒಂದು ಒಂದು ವಾರ 15 ದಿನ ಗ್ಯಾಪ್ ಇಟ್ಕೊಂಡು ಎಕ್ಸಾಮ್ ಬುಕ್ ಮಾಡಿ, ಅಂದರೆ ಎಕ್ಸಾಮ್ ಡೇಟ್ಸ್ ಬುಕ್ ಮಾಡಿ, ಓಕೆನಾ. ಸೊ ಆನ್ಲೈನ್ ಪೇ ಎಲ್ಲ ಮಾಡಾದಮೇಲೆ ನೀವು ಕನ್ಫರ್ಮ್ ಆಗಿ ಹೋಗಲೇಬೇಕಾಗುತ್ತೆ. ಸೊ ಆವಾಗ ರೆಡಿಯಾಗಿ ಹೋಗಬೇಕಾಗತ್ತೆ. ಸೊ ನಾವು ಲೆಟ್ಸ್ ಎಕ್ಸ್ಪ್ಲೋರ್ ಅಬೌಟ್ ದಿ ಆಪ್ಷನ್ಸ್ ಆಫ್ ಸ್ಟಡಿಂಗ್, ಹೆಂಗೆ ಎಲ್ಲೆಲ್ಲಿ ಓದಬೇಕು, ಯಾವ ಥರ ಓದಬೇಕು ಅಂತ. ಸೊ ಎಕ್ಸಾಮ್ ಎಲ್ಲಿ ಪ್ರಿಪೇರ್ ಆಗೋದು, ಹೆಂಗೆ ಪ್ರಿಪೇರ್ ಆಗೋದು, ಏನು ಅಂತ ಕತೆ ಅಂತ. ಸೊ ನಾನೇನು ಮಾಡಿದೆ ಅಂದರೆ ನಾನು ಜಾಸ್ತಿ ಜನ ಗ್ಯಾಪ್ ತೊಗೊಂಡಿಲ್ಲ, ಜಸ್ಟ್ ಕಂಟಿನ್ಯೂಸ್ ಆಗಿ 4 ಡೇಸ್ ಕೂತ್ಕೊಂಡೆ ಎಕ್ಸಾಮ್ಗೆ ಅಂತಲೇ. ಎಕ್ಸಾಮ್ಗೆ ಅಂತ 4 ಡೇಸ್ ಕೂತ್ಕೊಂಡೆ ಕ್ಲಿಯರ್ ಆಯಿತು ನಂದು. ಸೊ ನಿಮಗೆ ಸಜೆಸ್ಟ್ ಮಾಡೋದು ಒಂದೇ ಅಂದರೆ ಜಾಸ್ತಿ ಜನ ತೊಗೊಂತೀವಿ ತೊಗೊಂಬೇಡಿ, 1 ತಿಂಗಳು ಓದ್ತೀನಿ, 2 ತಿಂಗಳು ಓದ್ತೀನಿ ಅಂತ. ಸೊ ಟ್ರೈ ಟು ಬಿ ಆನ್ ಅ ಪ್ರಿಸೈಸ್, ಎಕ್ಸ್ ಐ 4 ದಿವಸಲ್ಲಿ ಓದ್ಬಿಟ್ಟು ಎಕ್ಸಾಮ್ ಬರಿತೀನಿ ಅಂತ ಇದೆ. ಸೊ ಯಾವ ಎಕ್ಸಾಮ್ ಪೋರ್ಟಲಲ್ಲಿ ನೀವು ಓದ್ಬೋದು ಅಂತಂದರೆ testy.portalನ KGT ಸಮಥಿಂಗ್ ಏನೋ ಇದೆ ವೆಬ್ಸೈಟ್. ಸೊ ನಾನು ಸ್ಪೆಷಲ್ ಮೆನ್ಷನ್ ಮಾಡಿ ನೋಡಿ, ಈ ವೆಬ್ಸೈಟ್ಗೆ ಹೋಗಿ. ಈ ವೆಬ್ಸೈಟಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಬಂದು ಬಿ ಅಂತ ಇರುತ್ತೆ, ಬಿ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಅಂತ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಿ. ಸೊ ಅದರಲ್ಲಿ ಬೈ ಮಾಡಿ 12 ಸ್ಲಾಟಿ ಫಾರ್ 10 ಡೇಸ್ಗೆ, 10 ದಿನಕ್ಕೆ 12 ಸ್ಲಾಟಿಗೆ ಮಾತ್ರ. ನಾನು ಕೂಡ ಅದೇ ತೊಗೊಂಡಿದ್ದು, 12 ಸ್ಲಾಟಿಗೆ ಕೊಟ್ಟು 10 ದಿನಕ್ಕೆ ಪರ್ಚೇಸ್ ಮಾಡಿದ್ದೆ ಅವ್ರದ್ದ ಇದನ್ನು. ಸೊ ಇದರಲ್ಲಿ ಈ ಕೋರ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಏನೇನು ಇದೆ ತೋರಿಸ್ತಾರಲ್ಲ ಸೇಮ್ ಡಿಟ್ಟೋ ಕ್ವಶನ್ಸೇ ಬರುತ್ತೆ ನಿಮ್ಗೆ ಎಕ್ಸಾಮಲ್ಲಿ, ಇದು ಬಿಟ್ಟು ಬೇರೆ ಯಾವುದು ಬರಲ್ಲ. ಆಮೇಲೆ ಎಕ್ಸಾಮ್ ಎಕ್ಸಾಮಲ್ಲಿ 73 ಮಾರ್ಕ್ಸ್ಗೆ 68 ತೆಗಿಲೇಬೇಕು, ನೀವು ಪಕ್ಕ ತೆಗಿಬೇಕು, ತೆಗೆದಿಲ್ಲ ಅಂತಂದರೆ ಫೇಲ್. 73 ಗೆ 68 ಇರಲೇಬೇಕು. ಆಮೇಲೆ ಒಂದೊಂದು ಕ್ವಶನ್ಗಳು, ದೇರ್ ಆರ್ 3 ಸೆಕ್ಷನ್ಸ್, ಒಂದು 3 ಮಾರ್ಕ್ಸ್ದು, 2 ಮಾರ್ಕ್ಸ್ದು, 1 ಮಾರ್ಕ್ಸ್ ಇದೆ. ಸೊ 3 ಮಾರ್ಕ್ಸ್ 2 ಕ್ವಶನ್ ರ್ಯಾಂಕ್ ಆಯಿತು ಅಂದರೆ ಖತಮ್, ನೀವಿಲ್ಲ ಆಗಲ್ಲ ಫೇಲ್ ಅಂತ. ಸೊ ಬಿ ಕೇರ್ಫುಲ್, ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಓದಿ ಈ ಎಕ್ಸಾಮಲ್ಲಿ ಏನೇನು ಅಂತ. ಇದಂದ್ರೆ ಲೈಕ್ ಈ ಡೆಮೋ ವೆಬ್ಸೈಟಲ್ಲಿ ಅಂದರೆ ಈ ವೆಬ್ಸೈಟಲ್ಲಿ ಏನು ಕಲ್ತ್ಕೊಂತೀರಾ ಕ್ಲೀನಾಗಿ ಗಮನ ಬಿಟ್ಟು ಕಲ್ತ್ಕೊಳ್ಳಿ. ಸೊ ನೋಟ್ ಮಾಡ್ಕೊಳ್ಳಿ ಎಲ್ಲನೂ, ಆಮೇಲೆ ಎಕ್ಸಾಮಲ್ಲಿ ಹೋಗಿ ಬರೀರಿ. ಆಲ್ ದ ಬೆಸ್ಟ್. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಈ ವಿಡಿಯೋದಿಂದ ಏನಾದರೂ ಡೌಟ್ಸ್ ಬಂತು ಮತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನಂಗಿದ್ರೆ ನನಗೆ ಈ ಮೆಸೇಜ್ ಮಾಡಿ. ಎಸ್, ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ಲಾಸ್ಟಲ್ಲಿ ಮರ್ತದೆ. ಸೊ ಎಕ್ಸಾಮಲ್ಲಿ ಆಯಿತು, ನೀವು ಕ್ಲಿಯರ್ ಆಯಿತು, ಎಕ್ಸಾಮ್ ಕ್ಲಿಯರ್ ಆಯಿತು, ಪಾಸ್ ಆಯಿತು ಅಂತಂದರೆ, ಸೊ ನಿಮಗೆ ಒಂದು 15-20 ಡೇಸ್ ಯು ಹ್ಯಾವ್ ಟು ವೆಯ್ಟ್. ವೆಯ್ಟ್ ಮಾಡಾದ್ಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ ಸೇಯಿಂಗ್ ದಟ್ ನಿಮ್ಮದು ಕಾರ್ಡ್ ಕಲೆಕ್ಷನ್ ಮಾಡ್ಕೊಳಕ್ಕೆ ಬನ್ನಿ, ನಮ್ಮ ಕಾರ್ಡ್ ರೆಡಿ ಆಗಿದೆ ಅಂತ. ಸೊ ಆವಾಗ ನೀವು ಏನೇನು ಅಪ್ಲೋಡ್ ಮಾಡಿದ್ರು ಡಾಕ್ಯುಮೆಂಟ್ಸು, ಆವಾಗ ಅದೇ ನೀವು ಹೇಳಿದ್ರು PWPWಲ್ಲಿ ಏನೇ ಅಪ್ಲೋಡ್ ಮಾಡಿದ್ರೆ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಮತ್ತೆ ನಿಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಹೋಗಬೇಕಾಗುತ್ತೆ ಯಾವುದು ನಿಯರ್ ಬೈ ಗೌರ್ಮೆಂಟ್ ಆಫೀಸ್ಗೆ ಹೋಗಿ. ಅಲ್ಲಿ ಅವರು ಸ್ಲಾಟ್ ಅಂದರೆ ಲೈಕ್ ನೀವು ಅಲ್ಲೂ ಹೋಗಿ ಅದೇ ಅಲ್ಲೇ ಲೋಕಲಲ್ಲಿ ಅಲ್ಲಿನೇ ನೀವು ಒಂದು ಕೌಂಟ್ರಲ್ಲಿ ಒಂದು ಸ್ಲಾಟ್ ಥರ ತೊಗೊಂಡು ಅವ್ರು ಚೆಕ್ಕಿನ್ ಅಲ್ಲಿ ಹೋಗಿ ನಿಂತ್ಕೊಂಡು ಕೌಂಟ್ರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದಾಗ ಅವರು ಪೊಲೀಸ್ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ, ತಗೊಂಡು ಮನೆಗೆ ಬರ್ಬೋದು. ಅದಾದಮೇಲೆ ನಿಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಏನು ಮಾಡೋದಪ್ಪ ಅಂದರೆ, ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸು ನಿಮ್ಮದು ಇಂಡಿಯನ್ ತೊಗೊಂಡಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಎಂಬಸಿ ಕಳಿಸ್ತಾರೆ, ಇಂಡಿಯನ್ ಎಂಬಸಿ ಕಳಿಸ್ತಾರೆ. ಸೊ ಇಂಡಿಯನ್ ಎಂಬಸಿಗೆ ನೀವು 1 ತಿಂಗಳು ಅಂದರೆ 15 ದಿನ ಇಲ್ಲಾಂದರೆ 1 ತಿಂಗಳು 2 ತಿಂಗಳು ಆದಮೇಲೆ ಅವ್ರಿಗೊಂದು ಇಮೇಲ್ ಮಾಡಿ ಇಂಡಿಯನ್ ಎಂಬಸಿಗೆ, ಸೇಯಿಂಗ್ ದಟ್ ನನ್ನ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ನ ಇಲ್ಲಿನ ಪೊಲೀಸ್ ಅಥಾರಿಟಿಯವರಿಗೆ ಸಬ್ಮಿಟ್ ಮಾಡಿದ್ದೆ, ಸರೆಂಡರ್ ಮಾಡಿದ್ದೆ. ಸೊ ಅದು ನಿಮಗೆ ಕಳಿಸಿದಾರಂತೆ. ಸೊ ಬಂದಿದೆಯಾ ಅಂತ, ಬಂದಿದ್ದರೆ ನಾನು DHL ಕೊರಿಯರ್ ಪಿಕಪ್ ಮಾಡ್ತೀನಿ, ಓಕೆನಾ ಅಂತ ಕೇಳಿ. ಎಸ್ ಅಂತ ಅವರು ಓಕೆ ರಿಪ್ಲೈ ಮಾಡ್ತಾರೆ, ಬಂದಿದ್ದರೆ ಎಸ್ ಅಂತ ರಿಪ್ಲೈ ಮಾಡ್ತಾರೆ, ಅವಾಗ DHL ಕೊರಿಯರ್ ಪಿಕಪ್ಗೆ ಅರೇಂಜ್ ಮಾಡಿ ಅವರು ಕಳಿಸ್ತಾರೆ ಅಲ್ಲಿಂದ. ಸೊ ನಾವು ಅಲ್ಲಿಂದ ತೊಗೊಂಬಂದು ಮತ್ತೆ ಯೂಸ್ ಮಾಡ್ಬೋದು. ಸೊ ಇದು ಈಸಿಯ ಮತ್ತೆ ಎರಡು ಆರಾಮಾಗಿ ಮುಗಿದೋಗುತ್ತೆ. ನನಗೆ ಎಷ್ಟು ಖರ್ಚಾಗಿತ್ತು ಟೋಟಲ್ ಆಗಿ ಇದಕ್ಕೆ ಅಂದರೆ ಒಂದು 300 ಸ್ಲಾಟಿವರೆಗೆ ಖರ್ಚಾಗುತ್ತೆ, ಹೆಚ್ಚು ಕಮ್ಮಿ. ಟ್ರಾನ್ಸ್ಲೇಷನು ಮತ್ತು ಅಪ್ಲಿಕೇಶನ್ ಫೀಮು ಎಲ್ಲ ಸೇರಿಸಿ, ಫೀಸ್ ಎಲ್ಲ ಸೇರಿಸಿ ಒಂದು 300 ಸ್ಲಾಟಿ 300 ಸ್ಲಾಟಿವರೆಗೆ ಖರ್ಚಾಗಿತ್ತು. ಆರಾಮಾಗಿ ನನಗೆ ಆಯಿತು, ಮುಗಿದ ಕೆಲಸ ಎಲ್ಲ ಮುಗಿದೋಯ್ತು, ಕೂಲ್
ಸೊ ನೀವೇನು ಹೊಸ ಡ್ರೈವಿಂಗ್ ಲೈಸನ್ಸ್ ಅಪ್ಲೈ ಮಾಡ್ತೀನಿ ಅಂದರೆ 2,000 - 3,000 ಹಂಗೆ ಆಗುತ್ತೆ. ಸೊ ಬೆಟರ್ ನಿಮ್ಗೇನು ಹೇಳ್ತೀನಿ, ಆರಾಮಾಗಿ ಡಿ ಎಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಬಿಫೋರ್ ಡ್ರೈವಿಂಗ್ಗೆ ಒಂದ್ಸಲ ನಾನು ಹೇಳ್ತೀನಿ, ಒಂದ್ಸಲ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ, ಡ್ರೈವಿಂಗ್ ಸ್ಕೂಲ್ ಹೋಗ್ಬಿಟ್ಟು ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ, ಇಲ್ಲಾದ್ರೂ ನಿಯರ್ ಬೈ ಇಲ್ಲಾದ್ರೂ ಒಂದ್ಸಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ರೂಲ್ಸ್ ಬೇರೆ, ಆನ್ ಗ್ರೌಂಡಲ್ಲಿ ರೂಲ್ಸ್ ಚೆನ್ನಾಗಿ ಬೇರೆ ಡಿಫ್ರೆಂಟ್ ಆಗಿರುತ್ತೆ, ಎಕ್ಸ್ಪೀರಿಯನ್ಸೇ ಬೇರೆ. ಒಂದು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದ್ಸಲ ಡ್ರೈವ್ ಮಾಡಿ, ಒಂದು 2 ಅವರು, ಆಮೇಲೆ ನಿಮ್ಗೆ ಒಂದ್ಸಲ ಅನುಭವ ಬರುತ್ತೆ. ನೆಕ್ಸ್ಟ್ ಆಮೇಲೆ ನೀವು ಓನಾಗಿ ಓಡಿಸಿ. ಸೊ ಇದು ನನ್ನ ಸಜೆಷನ್ನು. ಸೊ ಮೈ ಲ್ಯಾಂಗ್ವೇಜ್ ಇಲ್ಬೇಕು ಕನ್ನಡ, ಸೊ ಡೋಂಟ್ ಮೈಂಡ್, ಇಟ್ಸ್ ಲೈಕ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ವಿಚ್ ವಿ ಸ್ಪೀಕ್. ಸೊ ನೋ ಪ್ರಾಬ್ಲಮ್. ನಾ ಆ್ಯಕ್ಚುಲಿ ಕಾರಲ್ಲಿ ಬಂದು ಕುತ್ಕೊಂಡಿದ್ದೀನಿ, ಇವ್ರು ನಮ್ಮ ಟ್ರೈನರು. ಸೊ ಇವಾಗೆಲ್ಲ ನಾನು ಹೇಳ್ಕೊಡ್ತಾರೆ. ಸೊ ನಿಮಗೆ ಇದೇ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ತೊಗೊಂಡು ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಪೋಲೆಂಡಲ್ಲಿ, ಮತ್ತು ಡ್ರೈವ್ ಮಾಡೋದು ಹೆಂಗೆ ಅಂತ. ಮತ್ತು ಇವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ, ಬೇಗ ಚೆಕ್ ಮಾಡ್ಕೊಳ್ಳಿ. ಹಂಗೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ ನಿಮಗೆ. ಚಲೋ ಮೂವ್ ಆಗೋಣ. ಓಕೆನಾ, ಫಸ್ಟ್ ಟೈಮ್ ಹೋಗ್ತಾ ಡ್ರೈವ್ ಮಾಡ್ತಾ ಇದ್ದೀವಿ ಯುರೋಪಲ್ಲಿ, ನೋಡೋಣ ಹೆಂಗಿರುತ್ತೆ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಲೆಟ್ಸ್ ಗೋ. ಓಕೆ, ವಿ ವಿಲ್ ಮೇಕ್ ಎ ನೈಸ್ ಲಿಟಲ್ ಕ್ಲಿಪ್. ಓಕೆ, actually I'm planning to drive in Europe countries, like when I visit some countries. So no, the Europe countries are very similar. Yes, I find if you learn to drive in Krakow, you will be fine everywhere in the Europe. Yes, cool. Oh, you see, we have the collision free lights. Okay. So we're moving and we follow the silver car. You see, he's just using the first lane behind the grass and second gear, and now, like we say, the guys will expect you to move over to the right side. This side, okay. To my side, we change. To my side. No? Yes, we change. And we cancel indicator, next gear. And you see, the other car in the left lane, he's driving faster. Uh-huh. Yeah? So next. ವಿಡಿಯೋಲ್ಲಿ ಸಿಗ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅನಿಸುತ್ತೆ, ತುಂಬ ಕೊಟ್ಟಿದ್ದೀನಿ ನಾ ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದೆ ನಿಮಗೆ ಏನಾದರೆ, ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ, ನಾನು ಮೆಸೇಜ್ ರಿಪ್ಲೈ ಮಾಡ್ತೀನಿ. ಸೊ ಮೊದಲು ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್, ಪೀಸ್.